ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇ ಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಓದುತ್ತಿರುವ ಕಥೆ ಮಾಯಣ್ಣನ ಕನ್ನಡಿ ಭಾಗ ಎರಡು. ಮಾಯಣ್ಣನ ಕನ್ನಡಿ ಭಾಗ ಎರಡು. ಕೃಷ್ಣಸ್ವಾಮಿಯವರಿಗೆ ಗುರುಗಳು ತಿಳಿಸಿದ ಇನ್ನೊಂದು ತತ್ವ ಇದು. ಕೃಷ್ಣಸ್ವಾಮಿ ಒಂದು ದಿನ ಗುರುಗಳನ್ನು ಭಿಕ್ಷೆಗೆ ತನ್ನ ಮನೆಗೆ ಬರಮಾಡಿಕೊಂಡರು. ಗುರುಗಳು ದಯ ಮಾಡುತ್ತಾರಲ್ಲ, 10 ಜನ ಸ್ನೇಹಿತರಿಗೆ ಗುರುಗಳ ಸಾನ್ನಿಧ್ಯದ ಸುಖ ದೊರೆಯಲಿ ಎಂದು ಕೃಷ್ಣಸ್ವಾಮಿ ತಾನು ಬಲ್ಲ ಕೆಲವು ಗ್ರಹಗಳನ್ನು ಪಾದಪೂಜೆ ವೇಳೆಗೆ ಬನ್ನಿ ಎಂದು ಬೇಡಿದರು. ಕೆಲವು ಲಾಯರ್ಗಳು, ಹೊಸ ಕಾಲದ ವೈದ್ಯರು, ಡಾಕ್ಟರು, 3 ಸರ್ಕಾರ ಅಧಿಕಾರಿಗಳು, ಪುಸ್ತಕ ವ್ಯಾಪಾರಿ ಒಬ್ಬರು, ಒಬ್ಬರು ಔಷಧ ವ್ಯಾಪಾರಿ, ಒಬ್ಬರು ಕಾಂಟ್ರಾಕ್ಟರ್. ಕೃಷ್ಣಸ್ವಾಮಿ ರಾಯರಂತೆಯೇ ಇಂದಿನ ಲೋಕ ವ್ಯವಹಾರದಲ್ಲಿ ಆಸಕ್ತಿ ಉಳ್ಳ ಜನ. ಬಹುಜನ ಹೊಸ ರೀತಿಯ ವಿದ್ಯೆಗಳಲ್ಲಿ ಮುಂದುವರಿದು ಡಿಗ್ರಿ ಪಡೆದಿದ್ದರು. ಅತಿಥಿಗಳನ್ನು ನೋಡಿ ಒಬ್ಬೊಬ್ಬರ ಪರಿಚಯವನ್ನು ಮಾಡಿಕೊಂಡು ಗುರುಗಳು ಲೋಕ ವ್ಯವಹಾರವನ್ನು ಬಲ್ಲ ಇಷ್ಟು ರೀತಿಯ ಜನರನ್ನು ಒಬ್ಬ ಮಿತ್ರನ ಮನೆಯಲ್ಲಿ ಕಾಣುವುದು ತಮ್ಮ ಭಾಗ್ಯ ಎಂದರು. ಬಂದಿದ್ದವರೆಲ್ಲರೂ ಗುರುಗಳನ್ನು ಕಾಣುವುದು ನಮ್ಮ ಭಾಗ್ಯ ಎನ್ನುವುದೇ ಸರಿ, ತಮ್ಮನ್ನು ಕಂಡು ಗುರುಗಳಿಗೆ ಆಗಬೇಕಾದದ್ದೇನು ಎಂದರು. ಗುರುಗಳು ನಕ್ಕರು. ಪಾದ ಪೂಜೆ ಬಹು ಸರಳವಾಗಿ ನಡೆಯಿತು. ಕೃಷ್ಣ ಸ್ವಾಮಿ ರಾವ್ ಒಪ್ಪಿಸಿದ ದಕ್ಷಿಣೆಯನ್ನು ಗುರುಗಳು ಸ್ವೀಕರಿಸಿ ಅದನ್ನವರಿಗೆ ಹಿಂದಿರುಗಿಸಿಕೊಟ್ಟರು. ನಮ್ಮ ಪರವಾಗಿ 10 ಜನಕ್ಕೆ ಉಪಯೋಗವಾಗುವ ಯಾವುದಾದರೂ ಸೇವೆಯಲ್ಲಿ ಇದನ್ನು ಬಳಸಿ ಎಂದರು. ಪಾದ ಪೂಜೆಯ ನಂತರ ಸಹಭೋಜನ. ಊಟದ ವೇಳೆ ಗುರುಗಳು ಅಲ್ಲಿ ನಡೆಯುತ್ತಿದ್ದ ಲೋಕ ಸಂಗ್ರಾಮ ಇಷ್ಟರಲ್ಲೇ ಮುಗಿದೀತು ಅಂತ ಕಾಣುತ್ತದೆ ಅಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಅತಿಥಿಗಳು ಹೌದು ಎಂದರು ಕೆಲವರು. ಇದು ಹೀಗೆ ಹೇಳಲಾಗುವುದಿಲ್ಲ ಎಂದರು ಕೆಲವರು. ಇದು ಈಗಿನಂತೆ ನಡೆದರೆ ನಿಲ್ಲಬೇಕಾದ ಕಾರಣವೇ ಇಲ್ಲ. ಈ ಕಡೆ 1000 ಜನ ಸಾಯುತ್ತಿದ್ದಾರೆ, ಆ ಕಡೆ 1000 ಜನ ಸಾಯುತ್ತಿದ್ದಾರೆ. ಯಾವ ಕಡೆ ಹಿರಿಯರಿಗೂ ತಮ್ಮ ಪಕ್ಷದ ಜನ ಸಾಯುತ್ತಿದ್ದಾರೆ ಎಂಬ ವ್ಯಥೆ ಕಾಣುವಂತಿಲ್ಲ. ಯುದ್ಧದ ಮಾರಿಗೆ ಈಗಾಗಿರುವ ಬಲಿ ಸಾಲದು, ಇನ್ನಷ್ಟು ಬಲಿ ಆದರೆ ಹಸಿವು ಇಂಗಬಹುದು ಎಂದು ಕೆಲವರು ಅಭಿಪ್ರಾಯಪಟ್ಟರು. ಒಬ್ಬರು, ಇವರೆಲ್ಲರೂ ಮಾಂಸ ತಿನ್ನುವ ಜನ, ಕೋಳಿ ಕುರಿ ಹಂದಿ ದನ ಯಾವುದನ್ನು ಕೊಂದು ಉಣ್ಣುವ ಜೀವಿಗಳು, ಇವರಿಗೆ ಕನಿಕರ ಏನು ಎನ್ನುವುದು ತಿಳಿದಿದೆಯೇ ಎಂದರು. ಸ್ವಾಮಿಗಳು ಈ ಎಲ್ಲ ಮಾತನ್ನು ಕೇಳುತ್ತಿದ್ದರು, ತಾವು ಏನು ಹೇಳಲಿಲ್ಲ. ಭೋಜನ ಮುಗಿದು ಅತಿಥಿಗಳೆಲ್ಲ ಸ್ವಾಮಿಗಳ ಅಪ್ಪಣೆ ಪಡೆದು ತಮ್ಮ ಮನೆಗಳಿಗೆ ಹೊರಟರು. ಸ್ವಾಮಿಗಳು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ತಮ್ಮ ಬಿಡಾರಕ್ಕೆ ಹೊರಡಲು ಸಿದ್ಧರಾದರು. ಕೃಷ್ಣಸ್ವಾಮಿ ಗುರುಗಳನ್ನು ತಮ್ಮ ಕಾರಿನಲ್ಲಿ ಅವರ ಬಿಡಾರಕ್ಕೆ ಕರೆದುಕೊಂಡು ಹೋಗಬೇಕು. ಗುರುಗಳನ್ನು ಕಾರಿನ ಹಿಂದಿನ ಪೀಠದಲ್ಲಿ ಕೂರಿಸಿ ತಾವೇ ಮುಂದುಗಡೆ ಕುಳಿತು ನಡೆಸುತ್ತಾ ಹೊರಟರು. ಕಾರ್ ನಡೆಸುತ್ತಾ ಅವರು ಗುರುಗಳಿಗೆ, ಯುದ್ಧವನ್ನು ನಡೆಸುತ್ತಿರುವ ನಾಯಕರು ಕನಿಕರವನ್ನು ಕಾಣರು ಎಂದು ನಮ್ಮ ಸ್ನೇಹಿತರು ಹೇಳಿದ್ದಾರಲ್ಲ, ಅದು ದಿಟ ಎಂದು ನನಗೆ ತೋರುತ್ತಿದೆ. ಸನ್ನಿಧಾನ ಆ ವಿಷಯದಲ್ಲಿ ಏನು ಅಪ್ಪಣೆ ಕೊಡಿಸಲಿಲ್ಲ, ಅದು ಸರಿಯಾದ ಮಾತು ಎನ್ನಬಹುದೇ? ನನಗೆ ತಮ್ಮ ಮನಸ್ಸು ಸರಿಯಾಗಿ ತಿಳಿಯಬೇಕು ಎಂದರು. ಗುರುಗಳು ಏನು ಹೇಳಲಿಲ್ಲ. ಕಾರ್ ಮುಂದೆ ಹರಿಯಿತು. ಇದ್ದಕ್ಕಿದ್ದಂತೆ ಕೃಷ್ಣಸ್ವಾಮಿ ರಾವ್ ಕಾರನ್ನು ನಿಲ್ಲಿಸಿದರು. ಗುರು, ಯಾಕೆ ರಾಯರೇ, ಏನಾಯಿತು? ದಾರಿಯಲ್ಲಿ ಯಾವುದೋ ಜೀವ ದೊಡ್ಡದಾಗಿ ಬಿದ್ದಿದೆ, ಮೆಲ್ಲನೆ ಹರಿಯುತ್ತಿದೆ. ಹೀಗೆಂದು ಕೆಲವು ಕ್ಷಣ ತಡೆದು ಕೃಷ್ಣಸ್ವಾಮಿ ಕಾರನ್ನು ಮುಂದುವರಿಸಿದರು. 10 ಹೋಗಿ ಮತ್ತೆ ಕಾರನ್ನು ತಟ್ಟನೆ ನಿಲ್ಲಿಸಿದರು. ಮತ್ತೆ ಅದೇ ಪ್ರಾಣಿ ಹರಿಯುತ್ತಿದೆಯೇ ರಾಯರೇ? ಹೌದು ಸ್ವಾಮಿಗಳೇ, ಒಂದಲ್ಲ ಒಂದು ಗುಂಪು. ಇಲ್ಲಿ ಮಾತ್ರ ಕಾಣುತ್ತಿದೆಯೇ ಆ ಪ್ರಾಣಿ? ಸ್ವಲ್ಪ ಹಿಂದೆ ಒಂದು ಕಂಡಿತ್ತು, ಅದರ ಹಿಂದೆ ಕಾಣಿಸಲಿಲ್ಲ. ಕಾಣಲಿಲ್ಲ, ಕಾರು ತಿರುಗಿಸಿ ಮನೆಯ ಕಡೆ ಬಿಡಿ. ಕೃಷ್ಣಸ್ವಾಮಿ ರಾವ್ ಕಾರನ್ನು ಹಿಂದಕ್ಕೆ ತಿರುಗಿಸಿದರು, ಮನೆಯ ಕಡೆಗೆ ನಡೆಸಿದರು. ಸ್ವಲ್ಪ ದೂರ ಕಾರು ನಡೆದಿದೆ. ಅವರು ಮತ್ತೆ ಕಾರು ನಿಲ್ಲಿಸಿದರು. ಏನಾಯ್ತು ರಾಯರೇ, ಇದೇನು ಆ ತೆರೆದ ಪ್ರಾಣಿ? ಒಂದು ಗುಂಪು ಎದುರಿಗಿಲ್ಲಿ ಕಾಣುತ್ತಿದೆ, ಸತ್ತಿದೆ, ಒಂದು ಕದಲುತ್ತಿಲ್ಲ. ಏನು ಪ್ರಾಣಿ, ಇಳಿದು ಹೋಗಿ ನೋಡಿ. ಕೃಷ್ಣಸ್ವಾಮಿ ರಾವ್ ಕಾರಿನಿಂದ ಇಳಿದು ಹೋಗಿ ಸತ್ತಿದ್ದ ಪ್ರಾಣಿಗಳನ್ನು ನೋಡಿದರು. ಅವರಿಗೆ ಆಶ್ಚರ್ಯವಾಯಿತು. ಅವು ಇರುವೆಗಳು, ಬೆಳೆದ ಮಕ್ಕಳ ಗಾತ್ರದ ಮೈಯ ಇರುವೆಗಳು. ಇಂಥ ಗಾತ್ರದ ಇರುವೆಗಳುಂಟೆ? ದೊಡ್ಡದಾಗಿ ಕಂಡಿದ್ದ ಗಾತ್ರ ತಟ್ಟನೆ ಮರೆಯಾಯಿತು ಕೃಷ್ಣಸ್ವಾಮಿಯವರಿಗೆ. ಅವು ಸಾಮಾನ್ಯ ಇರುವೆಗಳಾಗಿ ಕಂಡವು. ತಟ್ಟನೆ ಅವರಿಗೆ ಹೊಳೆಯಿತು. ತಾವು ಕಾರು ನಡೆಸುತ್ತಾ ಇವನ್ನೆಲ್ಲ ಕೊಂದಿದ್ದರು ಎನ್ನುವುದು. ಇದು ಗುರುಗಳು ತಮ್ಮ ವಿಷಯಕ್ಕೆ ಮಾಡಿದ ಒಂದು ಅನುಗ್ರಹ ಎಂದು ಅವರಿಗೆ ಹೊಳೆಯಿತು. ಕಾರ್ ಬೆಳಿಗ್ಗೆ ಬಂದು ಸ್ವಾಮಿಗಳಿಗೆ ಕೈ ಮುಗಿದು, ದಿಟ ಇರುವೆ ಇರುವೆ ಆಗಿರುವಾಗ ನಾವು ಧಾರಾಳವಾಗಿ ಅದರ ಮೇಲೆ ಕಾರು ಬಿಡುತ್ತೇವೆ, 100 ಕೊಲ್ಲುತ್ತೇವೆ. ಇದು ಒಂದು ಸಣ್ಣ ಪ್ರಾಣಿಯಾಗಿದ್ದರೆ ಅದನ್ನು ಕೊಲ್ಲುವುದಕ್ಕೆ ನಾವು ಹಿಂತೆಗೆಯುತ್ತಿದ್ದೆವು. ಇದು ಸ್ವಲ್ಪ ದೊಡ್ಡ ಪ್ರಾಣಿಯಾಗಿರುತ್ತಿದ್ದರೆ ಅವನು ಕೊಲ್ಲುವುದಕ್ಕೆ ನಾವು ಹಿಂತೆಗೆಯುತ್ತಿದ್ದೆವು. ಹೌದು, ಇದು ನಿಮಗೆ ತಿಳಿಯಲಿ ಎಂದು ನಾವು ದೇವರನ್ನು ಪ್ರಾರ್ಥಿಸಿ ಈ 10 ನಿಮ್ಮ ದೃಷ್ಟಿ ಬೇರೆ ಆಗುವಂತೆ ಮಾಡಿದೆವು. ಬನ್ನಿ, ಕಾರಿನಲ್ಲಿ ಕುಳಿತುಕೊಳ್ಳಿ, ಬಿಡಾರಕ್ಕೆ ಬಿಡಿ. ಜೀವ ತೆಗೆಯುವುದು ತಪ್ಪು, ಆದರೆ ಜೀವ ತೆಗೆಯದೆ ಮನುಷ್ಯ ಬಾಳುವಂತಿಲ್ಲ. ಕಾರಿನಲ್ಲಿ ಪ್ರಯಾಣ, 1000 ಇರುವೆ ಸಾವು. ನಡೆದೆವು, 1000 ಅಲ್ಲ, 10 ಜೀವ ತೆಗೆಯದೆ ಜೀವ ಬಾಳುವುದಿಲ್ಲ. ನಮಗೆ ಕನಿಕರವಿಲ್ಲವೇ? ಯುದ್ಧ ಕನಿಕರ ಇಲ್ಲದವರು ನಡೆಸುವ ವ್ಯವಹಾರ ಅಲ್ಲ. ಕನಿಕರವನ್ನು ನುಂಗುವ ಇತರ ಮನೋವೃತ್ತಿಗಳಿಂದ ನಿಷ್ಕರುಣಿಗಳಾದವರು
ನಡೆಸುವ ವ್ಯವಹಾರ. ಮನುಷ್ಯ ಜಾತಿ ಆ ಮನೋವೃತ್ತಿಗಳನ್ನು ತಿದ್ದಿಕೊಳ್ಳಬೇಕು. ಮನುಷ್ಯ ಜಾತಿ ಆ ಮನೋವೃತ್ತಿಗಳನ್ನು ತಿದ್ದಿಕೊಳ್ಳಬೇಕು. ನಾವೆಲ್ಲ ಲೋಕಕ್ಕೆ ಬಂದಿರುವುದು ಅದಕ್ಕಾಗಿ. ಇದು ಮನಸ್ಸಿಗೆ ಮುಟ್ಟಿಯೇ. ಜಿನ ಮನೋಧರ್ಮದ ಗುರುಗಳು ಅಹಿಂಸೆಯ ಅನುಷ್ಠಾನದಲ್ಲಿ ವೈದಿಕ ಸಂಪ್ರದಾಯಗಳು ವಿಧಿಸದ ಅನೇಕ ವಿಚಾರಗಳನ್ನು ವಿಧಿಸಿದ್ದಾರೆ. ಸರಿ, ಕಷ್ಟದಿಂದ ಆ ಆಚಾರಗಳನ್ನು ನಡೆಸುವವರೆಗೆ ಅಹಿಂಸೆ ಪೂರ್ಣ ಸಿದ್ಧಿಸುವುದಿಲ್ಲ. ವಿಧಿ ಇಲ್ಲದೆ ನಡೆಯುವ ಕೊಲೆ ತಪ್ಪಿಸಲು ಬಾರದು ತಕ್ಕಷ್ಟು ಇದೆ. ಅನವಶ್ಯಕವಾಗಿ ಇನ್ನಷ್ಟು ಕೊಲೆ ಬೇಡ ಎನ್ನುವುದಷ್ಟೇ ಅಹಿಂಸೆಯ ವ್ರತದ ಸಾರಭಾಗ. ಮಹಾಭಾರತ ಹೇಳಿದ್ದು, ಗಿಡ ಮರ ಬಳ್ಳಿ ಎಲ್ಲಕ್ಕೂ ಜೀವ ಇದೆ. ಇಷ್ಟೇ ಜೀವ ಇರುವ ಎಲ್ಲಕ್ಕೂ ನಾನು ಎಂಬ ಪ್ರತ್ಯೇಕ ಭಾವವಿಲ್ಲ. ನಾನು ಎನ್ನುವವರನ್ನು, ನಾನು ಎನ್ನಬಲ್ಲ ಜೀವಿಗಳನ್ನು ಮಾತ್ರ ನಾವು ಮನುಷ್ಯರು ಜೀವ ಎನ್ನುತ್ತೇವೆ. ಅಂತ ಜೀವದ ವಿಷಯದಲ್ಲಿ ಕನಿಕರದಿಂದ ನಡೆಯುವುದು ಮನುಷ್ಯ ಜಾತಿ ಅನುಷ್ಠಾನ ಮಾಡಬೇಕು. ಹಿಂಸೆ ನಿಲ್ಲಬೇಕಾದರೆ ಮಾನವ ಜಾತಿ ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು. ಅರಿಷಡ್ವರ್ಗವನ್ನು ಗೆಲ್ಲುವುದನ್ನು ಕಲಿಸುವುದಕ್ಕೆ ದೈವ ಅವತಾರ ಮಾಡಿ ಧರ್ಮದ ರೂಪಗಳನ್ನು ನಿರ್ಮಿಸಿದೆ. ಯಾವ ರೂಪದಲ್ಲಿಯೂ ಧರ್ಮವು ಇನ್ನೂ ಸಾರ್ಥಕವಾಗಿಲ್ಲ, ಮುಂದೆಯಾಗಬೇಕು. ಗುರುಗಳು ಮಾತನ್ನು ನಿಲ್ಲಿಸಿದರು. ಕೃಷ್ಣಸ್ವಾಮಿ, ನಾನು ಧನ್ಯ ಎಂದರು. ಕಾರನ್ನು ತಿರುಗಿಸಿ ನಮ್ಮನ್ನು ಬಿಡಾರಕ್ಕೆ ಕರೆದು ಇರಿ ಎಂದರು. ಕೃಷ್ಣಸ್ವಾಮಿ, ಎಷ್ಟು ಇರುವೆಗಳನ್ನು ಕೊಲ್ಲುತ್ತೇನೋ ಎಂದು ಮನ ಅಳುಕುತ್ತಲೇ ಕಾರನ್ನು ನಡೆಸಿದರು. ಮುಂದಿನ ಕಥೆಯನ್ನು ಮುಂದಿನ ಬಾರಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.